सहस्रशेषा पुरुषः सहस्राक्षः सहस्रपाद सभूमिं विश्वतो भूत्वा अत्यतिष्ठत्तदाङ्गुलम् पुरुष एवेदकम् सर्वम् यद्भूतैश्च भव्यम्। Morning of 23rd of June 2018 saw the dawning of a sage on the horizon of Mantrala. Earlier known as A.S. Prasad, the transformation occurred from a normal person to a spiritual being. Diksha as a Swamiji. The Diksha was given to him by his two gurus, namely Pujya Shri Vadiraj Achar, the principal of the Pathshala attached to Shri Guru Raghunandra Swami Matha at Mantralayam, and his Diksha Guru, Shri Guru Subhudendra Tirtharu. With the completion of all the homas and the kriyas, ceremonies, the life called Prasad came to an end forever and its place was taken by Kamalanatha Prasada.
आज से राघवेंद्र स्वामी जी का आशीर्वाद से आपने हमारा सनातन हिंदू धर्म का प्रचार करना और व्यवहार करना। पूज्याय राघवेन्द्राय सत्यधर्म रताय च भजताम कल्पवृक्षाय नमताम कामधेनवे सर्वेभ्यः सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। परम पवित्रवाद मंत्रालय क्षेत्र धार्मिकवागि आध्यात्मिकवागि एल्ल रीतियिंदलू कूड साधना क्षेत्र एंबुदागि पुराण शास्त्र इवुगळ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಅನುಭವ ವೇದ್ಯವಾದಂತಹ ವಿಷಯ ಮಹಾಯೋಗಿಗಳು ತಪಸ್ವಿಗಳು ಜ್ಞಾನಿಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರು ಹಂಸನಾಮಕ ಪರಮಾತ್ಮನ ಮಧ್ವಾಚಾರ್ಯರ ಈ ಸಾಕ್ಷಾತ್ ಪರಂಪರೆಯಲ್ಲಿ ಆಸೀನರಾಗಿ ಚತುರ್ಯುಗಮೂರ್ತಿ ಬ್ರಹ್ಮಕರಾರ್ಚಿತ ಮೂಲರಾಮದೇವರನ್ನು ಅರ್ಚಿಸಿ ಸಂಸ್ಥಾನವನ್ನು ಮುಂದೆ ನಡೆಸಿಕೊಂಡು ಬಂದು ತಾವು ಸಶರೀರವಾಗಿ ಯೋಗಶಕ್ತಿಯಿಂದ 347 ವರ್ಷಗಳ ಹಿಂದೆ ಮಂತ್ರಾಲಯದ ತುಂಗಭದ್ರಾ ನದಿ ತೀರದಲ್ಲಿ ಯೋಗ ಸಮಾಧಿಯಲ್ಲಿ ಅವರು ಸಶರೀರವಾಗಿ ಬೃಂದಾವನಸ್ಥರಾಗಿರುವಂತಹ ವಿಷಯ ಅಂದಿನಿಂದ ಇಂದಿನವರೆಗೂ ಕೂಡ ಇಲ್ಲಿ ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಅವರನ್ನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕೊಂಡೊಯ್ಯುವಂತಹ ಮಹಾಗುರುಗಳು ರಾಘವೇಂದ್ರ ಸ್ವಾಮಿಗಳವರು ಅಂತಹ ಒಂದು ಸನ್ನಿಧಾನದಲ್ಲಿ ನಾವು ಪೀಠಕ್ಕೆ ಬಂದ ನಂತರದಲ್ಲಿ ನಮ್ಮ ಪೂರ್ವಾಶ್ರಮದಿಂದಲೂ ಕೂಡ ಚಿರಪರಿಚಿತರಾದಂತಹ ಮೂಲತಃ ಕರ್ನಾಟಕದವರಾಗಿ ಮುಂಬೈ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಇದ್ದು ಅನೇಕ ಬಗೆಯಾಗಿ ವೈದ್ಯಕೀಯ ಸಾಮಾಜಿಕ ಮತ್ತಿತರ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಮಂತ್ರಾಲಯಕ್ಕೆ ನಮಗೆ ರಾಯರ ಸೇವೆಗೆ ಬಂದಾಗ ನಮಗೆ ಅತ್ಯಂತ ಚಿರಪರಿಚಿತರಾಗಿ ಅನೇಕ ವರ್ಷಗಳ ಸುಪರಿಚಿತರಾಗಿ ಇದ್ದಂತಹ ಅವರು ಪ್ರಸಾದ್ ಜಿ ಅವರು ತಮ್ಮ ವೈವಾಹಿಕ ಜೀವನ ಮತ್ತು ತಮ್ಮ ಲೌಕಿಕ ಜೀವನದಲ್ಲಿ ಅನೇಕ ಬಗೆಯಾದಂತಹ ತೊಂದರೆಗಳನ್ನು ಮತ್ತು ಆ ಒಂದು ಜೀವನದ ಒಂದು ರೀತಿಯಾದ ವಿರಕ್ತಿಯನ್ನು ಹೊಂದಿದ ನಂತರದಲ್ಲಿ ನಮ್ಮನ್ನು ಪ್ರಾರ್ಥಿಸಿದಾಗ ಅವರಿಗೆ ಬಹುದಕ ಎಂಬುವಂತಹ ಒಂದು ದೀಕ್ಷೆಯ ಪ್ರಭೇದವನ್ನು ಅವರಿಗೆ ಸ್ವೀಕಾರ ಮಾಡಲಿಕ್ಕೆ ಆದೇಶ ಮಾಡಿ ಅವರಿಗೆ ವೈಷ್ಣವ ಮಂತ್ರಗಳನ್ನು ಉಪದೇಶಿಸಿ ಶ್ರೀಮದ್ ಆಚಾರ್ಯರ ಒಂದು ಈ ಸದ್ವೈಷ್ಣವ ದೀಕ್ಷೆಯನ್ನು ನಾವು ನೀಡಲಾಯಿತು. ಅಂದಿನಿಂದ ಇಂದಿನವರೆಗೂ ಕೂಡ ಅವರು ವಿಶೇಷವಾಗಿ ಜಪತಪಾದಿಗಳನ್ನು ಮಾಡಿಕೊಂಡು ತಮ್ಮ ದೇಹ ಮತ್ತು ಮನಸ್ಸಿನಿಂದ ಶುದ್ಧರಾಗಿ ಸಮಾಜ ಮತ್ತು ರಾಘವೇಂದ್ರ ಸ್ವಾಮಿಗಳವರ ವಿಶೇಷವಾದ ಸೇವೆ ಜನರಿಗೆ ಧರ್ಮ ಬೋಧೆ ಮತ್ತು ಜನರಿಗೆ ಉಪಯುಕ್ತವಾದಂತಹ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಎಂಬುದಾಗಿ ಅತ್ಯಂತ ಉತ್ಸುಕರಾಗಿ ಅನೇಕ ಸಂಗೀತ ಕ್ಷೇತ್ರದಲ್ಲಿ ಆಗ್ಬೋದು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಆಗ್ಬೋದು ಶೈಕ್ಷಣಿಕ ಕ್ಷೇತ್ರ ಆಗ್ಬೋದು ಅಥವಾ ಕೆಲವು ಥೆರಪಿಗಳ ಮೂಲಕವಾಗಿ ಆರ್ತ ಜನರಿಗೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಅತ್ಯಂತ ಉತ್ಸುಕರಾಗಿ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ನಾವು ಮನಸ್ಫೂರ್ತಿಯಾಗಿ ಆಶೀರ್ವದಿಸಿ ಅವರಿಂದ ಸಮಾಜಕ್ಕೆ ಉತ್ತಮವಾದಂತಹ ಕೆಲಸಗಳಾಗಲಿ ಧಾರ್ಮಿಕ ಒಂದು ರಂಗದಲ್ಲಿ ಅವರು ಮುಂದೆ ನಡೆಯಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಅತ್ಯಂತ ಒಂದು ಸಹೃದಯ ವ್ಯಕ್ತಿಗಳು ಸ್ನೇಹಜೀವಿಗಳು ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಒಂದು ಸ್ವಭಾವ ಇರತಕ್ಕಂತ ಇವರನ್ನ ನಾವು ತುಂಬ ಹೃದಯದಿಂದ ಆಶೀರ್ವದಿಸಿ ಅಭಿನಂದಿಸ್ತಾ ಇದ್ದೇವೆ. ಕಮಲಾನಾಥ ಪ್ರಸಾದ ಎಂಬುದಾಗಿ ಹೆಸರುಗಳಿಂದ ಕರೆಯಲ್ಪಟ್ಟಂತಹ ಈ ಯತಿಗಳು
मंत्रालय श्री राघवेंद्र स्वामी पीठापति परम पूज्य श्री श्री सुबुदेन्द्र श्रीपाद अमृतास्त्रीय मंत्रोपदेश पूर्वाश्रम चिरापरिचित भगवत भक्त धर्मनिष्ठे उड़तक व्यक्ति आचारशील अस्टेल श्रीमदाचार्य तत्व प्रचार देश वदेश उत्तम बैकतक व्यक्ति पूर्वाश्रमे नमें परचितर इवर तम अपेक्ष दिवस जो हंसक अल्न हेतारे शास्त्र यदा विरक्त पुरुष प्रजा तदेव सन्यास विधि सुदोसृत यक्ति वैराग्य अंतु मई तुम्बि बरतो एलर अपेक्ष व्यक्ति दूरन आता अंत सदर्भली सन्यास विधि अवंतु विहितवे विषय ने प्रस्ताव नानु परम पूज्य श्रीयुतगळवर दृष्टिगे नानु तंदिद्देने सन्यास धर्म अनेक प्रकार अनेक प्रकार विधियन्न इवरिगे संस्कार तन्मूलकवागि उपदेश साधने अनुग्रह परम पूज्य श्रीपादगळवरु हत्रदल्ली विशेषवागि तुंगभद्रा अंत नम्म करितारे मंत्रालय रोड आ मंत्रालय रोड राघवेंद्र स्वामी मठ दल सन्यास के बेद संस्कार मुगसिकों श्री समीप के बंदा श्री चतुर्विध सन्यास विधिया विधिया बोधी प्रणव इत्यादि उपदेश राघवेंद्र अष्टाक्षर कृष्ण षडक्षर मंत्र हीगे एला मंत्र उपदेश साधने विशेषवा आ मंत्र जपमी अद्विद विशिष्टव सिद्धि निम्हे आगुंतदे आ सिद्धिया विशेषवा भगवंत दया समाज सेवे धर्म प्रचार श्रीमदाचार्य तत्व प्रचार इष्ट विचार सुयोग उपदेश सुधेन्द्र श्रीपाद फलमंत्राक्षत अनुग्रहारे इवेल कड़ू कूड़ा संचरी विशेषवा रायर श्रीपाद श्रीमद आचार्य तत्वशास्त्र ಎಲ್ಲಾ ದೇಶ ವಿದೇಶಗಳಲ್ಲೂ ಕೂಡ ಬೆಳಗಿಸುವಂತೆ ಮಾಡಲಿ ಇವರಿಂದ ಸಜ್ಜನರಿಗೆ ಉಪಕಾರವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವರ ಒಂದು ಪರಿಚಯಾತ್ಮಕವಾದ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಿಕ್ಸ್ ಸ್ಟಾಪ್. ಒಂದು ವಾರದ ಹಿಂದೆ ನನಗೆ ಬಂದು ಹೇಳಿದರು, ಒಬ್ಬರು ಸನ್ಯಾಸಿಗಳು ನನ್ನನ್ನು ಸಂದರ್ಶಿಸಲಿಕ್ಕೆ ಬಂದಿದ್ದಾರೆ ಅಂತ. ಶ್ರೀ ಕಮಲನಾಥ ಸ್ವಾಮೀಜಿಯವರು, ಕಮಲನಾಥ ಪ್ರಸಾದ್ ಅವರು. ಅವನು ಕಂಡೆ ಎಲ್ಲೂ ನೋಡಿದ ಹಾಗಿದೆಯಲ್ಲ ಇವ್ರನ್ನ ಅನ್ನಿಸ್ತು. ತಕ್ಷಣ ನನ್ನ ಮೆಮೊರಿ 20 ವರ್ಷಗಳ ಹಿಂದಕ್ಕೆ ಹೋಯಿತು. 1998 ಅಲ್ಲಿ ಅವರನ್ನ ನಾವು ಒಂದು ಸಂದರ್ಭದಲ್ಲಿ ಸಂಧಿಸಿದ್ವು. ಅವಾಗ ಅವರು ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿದ್ರು. ನಮ್ಮ ಅವರ ಮಧ್ಯೆ ಸ್ವಲ್ಪ ಇಂಟರಾಕ್ಷನ್ ನಡೀತು. ಅದು ಮೊದಲನೇ ಭೇಟಿ. ಅದು ಬೆಂಗಳೂರಿನಲ್ಲಿ ಭೇಟಿಯಾಗಿದ್ದು. ಅದರ ನಂತರ ಬಹಳ ಸಾರಿ ಶಾಂತಿಧಾಮಕ್ಕೆ ಆನಂದಧಾಮಕ್ಕೆ ಬಂದಿದ್ದಾರೆ. ಅವರು ಬರುವಾಗೆಲ್ಲ ಬೇರೆ ಬೇರೆ ಮಿಸ್ಟರ್ ರೋಡನ್ನೇ ಬರ್ತಿದ್ರು. ಈ ವಾಸ್ ಕ್ವೈಟ್ ಯಂಗ್ ಅಟ್ ದಟ್ ಟೈಮ್. ಯಾರ್ಯಾರು ಸ್ನೇಹಿತರು ಬರ್ತಿದ್ರು ಅವರು ಬೇರೆ ಬೇರೆ ವಿಚಾರಧಾರೆಗಳಲ್ಲಿ ಬರ್ತಿದ್ರು. ಕೇವಲ ಇವರು ಬಿಸ್ನೆಸ್ಗೆ ಸೂಟಬಲ್ ಆಗ್ತಕ್ಕಂಥ ಮನೋಭಾವದಲ್ಲೇ ಬರ್ತಿರಲಿಲ್ಲ. ಸ್ಪಿರಿಚುವಲ್ ಸೈಡ್ ಇತ್ತು, ಸೋಷಿಯಲ್ ಆ್ಯಂಗಲ್ ಇತ್ತು, ಸಮಾಜದಲ್ಲಿ ಯಾವ ದಿಶೆಯಲ್ಲಿ ಜನರು ಚಿಂತನೆ ಮಾಡಿದ್ರೆ ಅವರ ಆರೋಗ್ಯಕ್ಕೆ ಸಮಾಜಕ್ಕೆ ಒಳ್ಳೇದಾಗುತ್ತೆ, ಸೊ ಹಾಗೆ ಚಿಂತನೆ ಮಾಡೋ ಜೊತೆಯಲ್ಲಿ ಬರ್ತಿದ್ರು. ಅವರನ್ನ ಆಲ್ಮೋಸ್ಟ್ 2 ವರ್ಷಕ್ಕೊಂದ್ಸತಿ ನೋಡ್ತಾನೆ ಇದ್ದೆ ಅಂತ ಅನ್ಕೊಳ್ಬಹುದು. ಆದ್ರೆ ಯಾವಾಗ ನೋಡಿದ್ರು ಕೂಡ ಸ್ವಲ್ಪ ಟ್ರಾನ್ಸ್ಫಾರ್ಮೇಶನ್ ಆಗ್ತಾನೆ ಇತ್ತು ಇವರಲ್ಲಿ. ಅವರ ಹೆಸರು ಅವಾಗ ಪ್ರಸಾದ್ ಅಂತ ಮಾತ್ರ ನನಗೆ ಗೊತ್ತು. ಪ್ರಸಾದ್ ಅವರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಿತ್ತು. ಆಗೊಂದು ವಿಚಾರ ನನಗೂ ಬರ್ತಿತ್ತು, ಮನುಷ್ಯ ಆದ್ಮೇಲೆ ಕೊರಟಿನ ಹಾಗೆ ಕಲ್ಲಿನ ಹಾಗೆ ಸದಾ ಒಂದೇ ರೀತಿ ಇದ್ರೆ
So there is no life, there is no progress. It is nothing but death. Really, transformation though, ಒಂದು ಛಾಯೆ ಕಾಣ್ತಾನೆ ಇತ್ತು. ಇದಕ್ಕೊಂದು 10 ವರ್ಷಗಳ ಹಿಂದೆ ಸಂಧಿಸಿದಾಗ ಬಹಳ ಗಂಭೀರವಾದ ವಿಷಯಕ್ಕೆ ನಾವು ಒಬ್ಬರೊಬ್ಬರು ತಗಲಾಕೊಂಡ್ವಿ. ಅದೇನು ಅಂತಂದ್ರೆ, ಷೋಡಶ ಸಂಸ್ಕಾರಗಳಲ್ಲಿ ಗರ್ಭಾಧಾನ ಸಂಸ್ಕಾರ ಎಷ್ಟು ಮಹತ್ವ, ಇದನ್ನ ಜನರು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ರೀತಿ ನಡ್ಕೊಂಡ್ರೆ ಎಂತಹ ಶ್ರೇಷ್ಠ ಆತ್ಮಗಳನ್ನ ನಾವು ಈ ಪೃಥ್ವಿಗೆ ತರಬಹುದು, ಈ ಪ್ರಪಂಚವನ್ನ ಎಷ್ಟು ಉತ್ತಮಪಡಿಸಬಹುದು, ಇದನ್ನ ಹೇಗೆ ಕಾರ್ಯಗತಗೊಳಿಸೋದು, ಕಾರ್ಯಗತ ಮಾಡೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದ್ರು. ಎಲ್ಲರೂ ಅಂದಿನ ವಿಚಾರ, ಸುಮಾರು 10 ವರ್ಷಗಳ ಹಿಂದಿಂದ. ಈಗ ಮತ್ತೆ ಸಂಸಿದ್ದೀವಿ, ಅದೇ ವಿಚಾರನ ಇನ್ನು ಸ್ವಲ್ಪ ಮುಂದಕ್ಕೆ ತಗೊಂಡು ಹೋಗೋದು. ಮುಂದಕ್ಕೆ ತಗೊಂಡು ಹೋಗೋದು ಅಂದ್ರೇನು, ಇವರಲ್ಲಿ ಒಂದು ಎಬಿಲಿಟಿ ಇದೆ ಟು ಟ್ರೈನ್ ದ ಪೀಪಲ್ ಟು ರೀಓರಿಯಂಟ್ ದ ಥಿಂಕಿಂಗ್ ಆಫ್ ದ ಪಾರ್ಟಿಸಿಪೆಂಟ್ಸ್. ಹೀ ಈಸ್ ಎ ಗುಡ್ ಟ್ರೈನರ್, ಐ ಹ್ಯಾವ್ ಸೀನ್ ಹಿಮ್. ಇವರು ಮಾಡಿರೋ 10-6 ಪ್ರೋಗ್ರಾಮ್ಗಳಲ್ಲಿ ನಾನು ಕೆಲವಾರು ಪಕ್ಕದಲ್ಲಿ ನಿಂತು ಕೇಳಿಸ್ಕೊಂಡಿದ್ದೀನಿ. ಇವರ ಮಾತಲ್ಲಿ ಆ ಇಂಪ್ಯಾಕ್ಟ್ ಇದೆ. ಸೊ ನಾವು ಅವರಲ್ಲಿ ವಿನಂತಿಸಿಕೊಳ್ತಿದ್ದೀವಿ, ನವ ಯುವಕ ಯುವತಿಯರನ್ನ ಯುರೋಪಿಯನ್ ಹೂ ಹ್ಯಾವ್ ದಟ್ ಸ್ಪಿರಿಚುಯಲ್ ಮೆಂಟಾಲಿಟಿ ಟು ಬ್ರಿಂಗ್ ಡೌನ್ ಗ್ರೇಟ್ ಆತ್ಮಾಸ್ ಇನ್ ಟು ದಿಸ್ ವರ್ಲ್ಡ್. ಅಂಡ್ ನಮ್ಮ ಋಷಿಮುನಿಗಳು ಏನು ನಮಗೆ ಷೋಡಶ ಸಂಸ್ಕಾರಗಳಲ್ಲಿ ಶ್ರೇಷ್ಠವಾದ ಆತ್ಮಗಳು ಈ ಧರೆಗೆ ಬಂದರೆ ಎಷ್ಟೆಲ್ಲ ಈಗ ನಡೀತಿರೋ ದುರ್ನಡತೆಯಲ್ಲಿ ಮುಳುಗಿರೋ ಈ ಸಮಾಜಕ್ಕೆ ಹೇಗೆ ಬೆಳಕು ಬೀರಬಹುದು. ನಮಗೇನು ಒಂದು ದೇಶಕ್ಕೆ ಒಬ್ಬೊಬ್ರು ಇರಬೇಕು ಋಷಿಗಳು ಅಂತ ಏನಲ್ಲ, ಅಥವಾ ಶ್ರೇಷ್ಠ ವ್ಯಕ್ತಿಗಳು ಅಂತಲ್ಲ. ಒಬ್ಬರಿಂದ್ರೆ ಒಬ್ಬ ಸೂರ್ಯನಿಂದಲೇ ಇಡೀ ಸೂರ್ಯ ಲೋಕಕ್ಕೆ ಬೆಳಕು ಬೀಳೋ ಹಾಗೆ ಈ ಪೃಥ್ವಿನ ಬೆಳಗಿಸುವಂತ ಇಂತಹ ಆತ್ಮಗಳನ್ನು ತರಬೇಕಾದ್ರೆ ಕೆಲವು ಟ್ರೈನಿಂಗ್ ಪ್ರೋಗ್ರಾಮ್ ಏರ್ಪಡಿಸಿ ಅಂತ ನಾವು ವಿನಂತಿಸಿಕೊಂಡ್ವಿ. ಸೊ ಇದರ ಬಗ್ಗೆ ಅವರು ಚಿಂತನೆ ಮಾಡ್ತಿದ್ದಾರೆ. ಅವರೇನಾದ್ರೂ ಈ ಕಾರ್ಯನ ಕೈಗೆತ್ತಿಕೊಂಡ್ರೆ ಓಂ ಶಾಂತಿಧಾಮ ಈ ವಿಷಯದಲ್ಲಿ ಅವರಿಗೆ ಪೂರ್ಣ ಸಹಕಾರ ಕೊಡುತ್ತೆ. ಇದುವರೆಗೂ ಇವರು ಮಾಡ್ತಿದ್ದ ಟ್ರೈನಿಂಗ್ ಲೌಕಿಕರಿಗಿತ್ತು, ಈಗ ಅವರು ಆಧ್ಯಾತ್ಮಿಕದ ಕಡೆಗೆ ಹೋಗ್ತಿದ್ದಾರೆ. ಸೊ ಇಲ್ಲೂ ಕೂಡ ಒಂದು ವಿಷಯ ಹೇಳಬಹುದು, ಆಧ್ಯಾತ್ಮಿಕತೆ ಅಂದ್ರೆ ದಿ ಆರ್ಟ್ ಆಫ್ ಲಿವಿಂಗ್, ಹೌ ಟು ಲಿವ್ ಹ್ಯಾಪಿಲಿ, ಯೂಸ್ಫುಲಿ, ಮೀನಿಂಗ್ಫುಲಿ, ಫ್ರೂಟ್ಫುಲಿ ಅಂಡ್ ಇನ್ ಹಾರ್ಮೋನಿ ವಿತ್ ನೇಚರ್, ಸರೌಂಡಿಂಗ್ಸ್ ಅಂಡ್ ಮದರ್ ಅರ್ತ್. ದಿಸ್ ಇಸ್ ಆರ್ಟ್ ಆಫ್ ಲಿವಿಂಗ್. ಸೊ ಈ ದಿಶೆಯಲ್ಲಿ ಅವರ ಮಾತಿನಿಂದ ನನಗೆ ಕಂಡು ಬಂತು, ಈ ವಿಚಾರನ ಸಮಾಜಕ್ಕೆ ಕೊಡಲಿಕ್ಕೆ, ಉತ್ಸುಕರಿಗೆ ಕೊಡಲಿಕ್ಕೆ ಅವರು ಮುಂದಾಗ್ತಿದ್ದಾರೆ ಅಂತ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಇನ್ ದಿಸ್ ಎಂಡ್ ಓವರ್. ಐ ಮೆಟ್ ಪೂಜ್ಯ ಕಮಲ್ನಾಥ ಪ್ರಸಾದ ಸ್ವಾಮೀಜಿ. ಐ ನೋ ಸ್ವಾಮೀಜಿ ಫ್ರಮ್ ಹಿಸ್ ಪ್ರೀವಿಯಸ್ ಆಶ್ರಮ್. ಹಿ ಈಸ್ ನೋನ್ ಆಸ್ ಪ್ರಸಾದ್, an executive, a trainer, professional. From last two decades, I am in close contact with him. But I was really astonished to see him as a sannyasi. After a long gap, when I saw him in his sannyasi dress, I was spellbound, because so much transformation. He was a very charged, energetic personality,
as a business executive. Now, I saw him a Mangalamurti now, very peace, smiling, but I was wondering how this transformation happened. Where was this element in you? Is really a divine grace. But I can connect. He was one of the best successful trainers. He was training engineers, batch by batch. I saw him continuously 24/7, he was working in training. He was enjoying, he was totally dedicated in his work. So now I see same energy will flow in transforming the world with this English command and knowledge. Definitely, you can spread the Sanatana Dharma. Present generation, I see very few people can communicate with them. He is one of the best communicator and best trainer. Now, as a sannyasi, I know he can spread the message of Sanatana Dharma in nook and corner of the world. And world needs such people. Now we see whole generation is suffering now. There is no peace. They are searching for peace, but they don't know where they get. But Swamiji can bring them to Shastras. He will reveal the hidden secrets of our Rishis, our Shastras, because he has learned in communication. And he himself has seen both the world, most modern, he traveled extensively, he has seen best of the best, and he himself has undergone this transformation. He is the best example. Through his own experience, he can teach the generation now. Time has come, I am sure divinity has played here. So I pray divinity for the great service of Swamiji. I wish him best of luck. Dhanyavad. I've had the privilege of knowing Prasad in his earlier version, version 1.0, that's what I would call. He was a corporate trainer, a mentor, and he was a guide too. With the formalization of his existence in the current world here, in the physical world here, into a spiritual person under the guidance of His Holiness, I think he has fully transformed to his complete human potential possible. And surprisingly, that potential continues to grow by the day. And I'm sure he will reach the heights. And will we see one more Swami Vivekananda in him very soon? I hope our generation is lucky enough to see that transformation happen. Prasad has been much more than a friend. He has been part of the family. He is more like an elder brother to us. And my relationship with him goes back several years. I really do not know whether it is the perception and the trick of the mind that I find my relationship so old and so mature with Mr. Prasad. The transformation of Prasad to Kamalanath Prasad Ji is indeed very wonderful. Whatever his circumstances, but I'm sure with all the wisdom that he has gained with the blessings of Guru Gulu and the grace of Raya,
he would be of immense service, immense, in the true sense of the word, of the word immense. He would be of immense service to the mankind, to the society, in definitely more than one ways. And we really look forward to his continued guidance. And may Raya's blessings be fully bestowed on Prasad ji. May Lord Krishna bless him in all his endeavors in the future. ನಾನು ಇನ್ನೊಂದು ಹೇಳಬೇಕಾದ್ರೆ, ನಮ್ಮ ಟ್ರೈನಿಂಗ್ನಲ್ಲಿ ಪ್ರತಿ ವರ್ಷ ನಾವು ಎಷ್ಟೋ ಕಾರ್ಪೊರೇಟ್ ಯಂಗ್ಸ್ಟರ್ಸ್ಗಳನ್ನ, MBA ಸ್ಟೂಡೆಂಟ್ಸ್ಗಳನ್ನ, ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಟ್ರೈನೀಸ್ನ ಎಲ್ಲ ಕೊಟ್ಟಿದ್ದೀವಿ. ಅವರು ದೊಡ್ಡ ದೊಡ್ಡ ಹುದ್ದೆಗಳು ಹೋಗಿ ಅಲ್ಲೆಲ್ಲ ಚೆನ್ನಾಗಿ ಮಾಡಿ ಅವರು ಮುಂದೆ ಬಂದು ಅವರು ಪ್ರತಿಭೆಯನ್ನು ಗಳಿಸಿದ್ದಾರೆ. ಒಂದು ಸಾರಿ ಒಬ್ಬ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್, ನಾನು ಡೆಲ್ಲಿ ಏರ್ಪೋರ್ಟಲ್ಲಿ ಇರಬೇಕಾದ್ರೆ, ಅವನು ಬಂದು ನನ್ನ ಕೇಳಿದ, ಸರ್ ನೀವು ಪೀಪಲ್ ಸ್ಕಿಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಅಂತ ಕೇಳಿದ. ನಾನು ಹೌದು, ನೀವು ಯಾರು ಅಂತ ಹೇಳಿದೆ. ಸರ್ ನಿಮ್ಮ ಕೈ ಕೆಳಗೆ ನಾವು ನಿಮ್ಮ ಪ್ರಸಾದ್ ಅವರು ಹೇಳಿದ್ದು, ನೀವು ಹೇಳಿದ್ದು ಅದನ್ನು ಮಾಡ್ತಾನೆ ಚೆನ್ನಾಗಿ ಅಳವಡಿಸ್ಕೊಂಡು ನಾವು ಟ್ರೈನಿಂಗಲ್ಲಿ ಇವಾಗ CEO ಆಫ್ ದಿ ಕಂಪ್ನಿ ಆಗಿದ್ದೀನಿ, ನಾನು ಇಂಥ ಕಡೆ ಇದ್ದೀನಿ ಅಂತ ಹೇಳಿದ. ನಮಗಂತೂ ಅದನ್ನು ಕೇಳಿದಾಗ ಬಹಳ ಖುಷಿಯಾಯಿತು. ಅದರಲ್ಲೂ ನಮ್ಮನ್ನು ಗುರುತಿಟ್ಕೊಂಡು ಬಂದು ವಾಪಸ್ ಮಾತಾಡಿಸಿದ್ದು, ನಮಗನ್ನಿಸ್ದು ನಾವು ಕೊಟ್ಟಿರೋ ಟ್ರೈನಿಂಗ್ ಸಾರ್ಥಕ ಆಯಿತು. ಒಬ್ಬರಿಗೆಲ್ಲ ಈ ಥರ ಒಬ್ಬರಿಗೇ ಆಗಲ್ಲ, ಬೇಕಾದಷ್ಟು ಜನ ಮಕ್ಕಳಿಗೆ ಈ ಥರ ಅನುಕೂಲವಾಗಿರುತ್ತೆ, ಅವರು ಗ್ಲೋಬಲ್ ಲೆವೆಲ್ಗೆ ಹೋಗೋಷ್ಟು ಪರಿಶ್ರಮ ಸಿಗುತ್ತೆ ಅನ್ನೋದು ನಮಗೊಂದು ಹೆಮ್ಮೆ ಆಯಿತು. ಅದೇ ನಾನು ಇವಾಗ ಯಾವ ಮಟ್ಟದಲ್ಲಿ ಇದ್ದೀನಿ ಅಂದರೆ, ಪ್ರಸಾದ್ ಅವರ ಅಕ್ವೈಂಟೆನ್ಸ್ ನನಗೆ ಇಲ್ದಿದ್ದರೆ ನಾನು ಈ ಮಟ್ಟಕ್ಕೆ ಯಾವತ್ತೂ ಬಂದಿರ್ತಿರಲಿಲ್ಲ. ನಾನು ಬರೀ ರಿಟೈರ್ಡ್ ಆರ್ಮಿ ಆಫೀಸರ್ ಆಗಿರ್ತಿದ್ದೆ. ಆದರೆ ಈಗ ನಾನು ಬರೀ ರಿಟೈರ್ಡ್ ಆರ್ಮಿ ಆಫೀಸರ್ ಅಲ್ಲ, ನಾನು ಒಬ್ಬ ಟ್ರೈನರ್ ಆಗಿದ್ದೀನಿ, ಒಬ್ಬ ಫೆಸಿಲಿಟೇಟರ್ ಆಗಿದ್ದೀನಿ, ಒಬ್ಬ ಸೈಕಾಲಜಿಸ್ಟ್ ಆಗಿದ್ದೀನಿ, ನಾನು ಕೌನ್ಸಿಲರ್ ಆಗಿದ್ದೀನಿ. ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀ ಪ್ರಸಾದ್ ಅವರು. ಅವರು ರೆಕಗ್ನೈಸ್ ಮಾಡೋದಲ್ಲದೆ ಒಬ್ಬರ ಟ್ಯಾಲೆಂಟ್ನ ಅವರು ಮುಂದಕ್ಕೆ ಅವ್ರನ್ನ ಯಾವ ರೀತಿ ಟ್ರೈನ್ ಮಾಡ್ಬೋದು, ಅವ್ರಿಗೆ ಯಾವ ರೀತಿ ನಾಲೆಡ್ಜನ್ನು ತರ್ಬೋದು ಅನ್ನೋದು ಕೂಡ ಅವ್ರಿಗೆ ಗೊತ್ತು. ಈ ಮಧ್ಯದಲ್ಲಿ ಅವರು 98 ನಾನು ರಿಟೈರ್ಮೆಂಟ್ ಆದಮೇಲೆ ಸೈಕಾಲಜಿ ಮಾಡೋದಕ್ಕೆ ನನಗೆ ಪ್ರೇರಣೆ ಮಾಡಿದವರು ಅಂದರೆ ಇವರೇ. ನಾನು ಹೇಳಿದೆ, ಅಯ್ಯೋ ಈ ವಯಸ್ಸಲ್ಲಿ ನಾನು ಯಾವುದಪ್ಪ ಗ್ರ್ಯಾಜುಯೇಷನ್ನು MBA ಎಲ್ಲ ಮಾಡೋದು ನನಗೆ ಇಷ್ಟ ಇಲ್ಲ ಅಂದೆ. ಇಲ್ಲ ಇಲ್ಲ, ನಿಮ್ಗೆ ಗೊತ್ತಿಲ್ಲ, ಇದು ಮಾಡಿ ನೀವು ಅಂದರೆ ನಿಮ್ಗೆ ಭಾಳ ಅನುಕೂಲ ಆಗುತ್ತೆ, ನಿಮಗೂ ಸಮಾಧಾನ ಸಿಗುತ್ತೆ. ಸರಿ ಆಯಿತು ಅಂತ ಹೇಳಿ ನಾನು ಇವರು ಎಲ್ಲ MS ಸೈಕಾಲಜಿ ಮಾಡಿದ್ವಿ, ಆಮೇಲೆ NLP ಮಾಡಿದ್ವಿ, ಆಮೇಲೆ ಕೌನ್ಸಿಲರ್ ಕೋರ್ಸ್ ಮಾಡಿದ್ವಿ. ಹೀಗೆ ಎಲ್ಲ ಮಾಡಿ ನಮಗೆ ಒಂದು ರೀತಿ ಹೆಮ್ಮೆ ಅಲ್ಲದೇ ನಮ್ಮ ರೀತಿ ನಮ್ಮ ಪ್ರತಿಭೆ ಒಳಗೂ ನಮ್ಮ ಶೈಲಿಯಲ್ಲೂ ಬದಲಾವಣೆ ಜಾಸ್ತಿ ಬಂತು. ಈಗಲೂ ಕೂಡ ಇವರ ಹೆಸರಿನಲ್ಲಿ ನಾನು ಪೀಪಲ್ ಸ್ಕಿಲ್ಸ್ ಫೌಂಡೇಶನ್ನ ಇನ್ನೂ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇದರಿಂದ ಇಷ್ಟೆಲ್ಲ ಹೇಳಿದ್ರೆ ನನಗೂ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು. ನನಗೂ ಇವರ ಸ್ವಲ್ಪ ಕಣದಂಥ ಡಿವಿನಿಟಿ ನನ್ನಲ್ಲೂ ಏನಾದರೂ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಇವ್ರಿಗೂ ದೇವರು ಒಳ್ಳೇದು ಮಾಡಲಿ, ಇವರು ಜನಗಳನ್ನ ಮುಂದೆ ತರಲಿ ಅಂತ ನನ್ನ ಆಸೆ. ಐ ಅಂಡರ್ಸ್ಟ್ಯಾಂಡ್ ವಿ ಆರ್ ಹಿಯರ್ ಟುಡೇ ಟು ಟಾಕ್ ಅಬೌಟ್ ದ ಜರ್ನಿ ಆಫ್ ಕಮಲಾನಾಥ ಪ್ರಸಾದಾಜಿ ಫ್ರಾಮ್ ಹಿಸ್ ಅರ್ಲಿಯರ್ ಅವತಾರ್ ಆಫ್ ಪ್ರಸಾದ್ಜಿ. ಐ ಹ್ಯಾಪನ್ ಟು ಮೀಟ್ ಆರ್ ಲೆಟ್ ಅಸ್ ಸೇ ಇಟ್ ವಾಸ್ ಮೋರ್ ಆಫ್ ಪ್ರಾವಿಡೆನ್ಸ್ ಆರ್ ಅದ ವೇ ಐ ಸೀ ಇಟ್ ಇಟ್ ವಾಸ್ ಮೆಂಟ್ ಟು ಬಿ. ಪ್ರಸಾದ್ಜಿ ಅಂಡ್ ಐ ಮೆಟ್ sometime in the early 2000, we were supposed to be, or we happened to do a training program together, an outbound training program, which was followed by many, many more. What connected us, I think, definitely was our love for nature. What appealed to me definitely was the goodness of the person, the goodness of his heart. Right from his beatific smile to the way he spoke, whenever I had questions, life questions, and as my own personal spiritual journey grew, questions about spiritual related anything under the sun, I could reach out to him. Over time, he became my friend, philosopher, guide, my mentor,
my teacher, everything all rolled in one, and till date I look up to him as somebody who is always there for me, has always been there for me, and I hope will always be there for me. And as I said, he has been an immense support, somebody who seems to have answers. And as my journey keeps going forward, there seem to be more questions from me, and the answers are always there with him. So I look forward to more such answers being given, to more revelations happening, and a much, much more fulfilling life. I wish him all the very best, and we all would like to be part of his journey as he goes from strength to strength in the spiritual world. Srimato Raghavindasya Namami Padapankaje Kamitasesha Kalyana Kalana Kalpapadapau ಈ ಸುಕ್ಷೇತ್ರ ಮಂತ್ರಾಲಯದಲ್ಲಿ ಯಾವ ಪ್ರಸಾದರಾಯರು ನನಗೆ ತಿಳಿದು 4-5 ವರ್ಷಗಳಿಂದ ಚೆನ್ನಾಗಿ ಪರಿಚಿತರು, ಸಂಪೂರ್ಣವಾಗಿ ಭಕ್ತರಲ್ಲಿ ವಿಶ್ವಾಸವುಳ್ಳವರು. ಗುರುರಾಜನ ಸೇವೆಗೆ ಬಂದ ಜನಕ್ಕೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಒಂದು ಮಾರ್ಗವನ್ನು ತೋರಿಸ್ತಕ್ಕಂತಹ ವ್ಯಕ್ತಿ ಇವರು. ಇವರು ಒಳ್ಳೆಯ ವಿದ್ಯಾವಂತರು, ಸುಗುಣಿಗಳು ಮತ್ತು ಆತ್ಮೀಯ ಬಂಧುಗಳಾಗ್ತಾರೆ, ಎಲ್ಲರಿಗೂ ಒಂದು ಬಂಧುಗಳಾಗ್ತಾರೆ. ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಯಾರಾದ್ರೂ ಕೇಳಿದ್ರೆ ಸೋ ಮೆನಿ ಶೀಪ್ಸ್ ಆಫ್ ದೇ ಬಟ್ ವಿ ವಾಂಟ್ ಆಲ್ವೇಸ್ ಫ್ರೆಂಡ್ಶಿಪ್ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಅದು ನನ್ನ ಜ್ಞಾಪಕಕ್ಕೆ ಬರ್ತಾ ಇದೆ, ಯಾಕೆಂದ್ರೆ ಇಂಥ ಸಾತ್ವಿಕಗಳಿಗೆ ಗುರುರಾಜರು ಅನುಗ್ರಹ ಮಾಡಿ ತಾವೇ ಒಂದು ಪ್ರೇರಣೆಯಿಂದ ದೇವರಲ್ಲಿ ಕೇಳಿಕೊಂಡು ಏನಾಗುತ್ತೋ ಏನಾಗುತ್ತೋ ಅಂದರೆ ಕೊನೆಗೆ ಇವರಿಗೆ ನಾನು ದೀಕ್ಷೆಯನ್ನು ತೊಗೊಳ್ಬೇಕು, ಈ ಮಧ್ವ ಸಿದ್ಧಾಂತ ಪ್ರಚಾರವನ್ನು ಮಾಡುವುದಕ್ಕಾಗಿ ನಾನು ಒಂದು ಆಸೆ ಇದೆ ಅಂತೇಳಿ ಅವರಿಗೆ ಬಂದಾಗೆ ಹಾಗೆ ಶ್ರೀಗಳನ್ನು ಪ್ರಾರ್ಥನೆ ಮಾಡಿದಾಗೆ ಶ್ರೀಗಳವರಿಗೆ ಇವರಿಗೆ ಆಯಾವ ಜೂನ್ ತಿಂಗಳಲ್ಲಿ ಇವರಿಗೆ 23ನೇ ತಾರೀಕಿನಲ್ಲಿ ಯಾವ ತಮ್ಮ ಅಭಯಹಸ್ತದಿಂದ ಅವರಿಗೆ ಅಸ್ತ್ರ ಪ್ರದಾನವನ್ನು ಮಾಡಿ ಅವರಿಗೆ ಮಂತ್ರೋಪದೇಶವನ್ನು ಮಾಡಿದರು. ಇವರು ಈ ಮಧ್ವ ಸಿದ್ಧಾಂತ ಪ್ರಚಾರವನ್ನು ಅಖಿಲ ಭಾರತೀಯ ಎಲ್ಲ ದೇಶಗಳಲ್ಲಿ ಹೋಗಿ ಮಾಡತಕ್ಕಂಥ ಒಂದು ಕೆಪಾಸಿಟಿ ಇವರಿಗಿದೆ, ಅದನ್ನು ರಾಯರಲ್ಲಿ ಸಂಪೂರ್ಣವಾಗಿ ಇವರು ಮಾಡಿಸ್ತಾರೆ. ಇವರು ಹೆಚ್ಚಿನವಾಗಿ ಮಧ್ವ ಸಿದ್ಧಾಂತದಲ್ಲೇ ಎಲ್ಲ ಇಂದಿನ ಜೀವನವೇ ಮಧ್ವ ಸಿದ್ಧಾಂತದ ಸಾರ ಅನ್ನತಕ್ಕಂಥದ್ದು ಅಭಿವೃದ್ಧಿಯನ್ನು ಜನಗಳಿಗೆ ಉಪದೇಶವನ್ನು ಮಾಡುವ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಶ್ರೀಗಳು ಯಾವ ಇದನ್ನು ಕೊಟ್ಟು ಅನುಗ್ರಹಿಸಿದ್ದಾರೆ ಅಂತ. ಇವರು ವಿಶೇಷವಾಗಿ ಆ ಪ್ರಸಾರವನ್ನು ಮಾಡುತ್ತಾ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಕೊನೆಗೆ ಎಲ್ಲ ಜನರಿಗೆ ಸುಜೀವಿಗಳಿಗೆ ತಾವು ಮಂತ್ರದಾತರಾಗಿ ಇದ್ದು ಪ್ರಚಾರವನ್ನು ಮಾಡಿ ಕೊನೆಗೆ ಗುರುರಾಜನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಮತ್ತು ಸುಬ್ರಹ್ಮಣ್ಯ ಶ್ರೀಪಾದಂಗಳವರ ಆಶೀರ್ವಾದ ಸರ್ವದಾ ಅವರಲ್ಲಿ ಇರಬೇಕು ಅಂತೇಳಿ ನಾನು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ಸೊ ನಾನು ಕಮಲ್ನಾಥ್ಜಿಯವ್ರನ್ನ ಲಾಸ್ಟ್ ಟೈಮ್ ನೋಡಿದ್ದು ಮಂತ್ರಾಲಯದಲ್ಲಿ. ಸೊ ಮಂತ್ರಾಲಯದಲ್ಲಿ ಹೋದಾಗ ನಾನು ಮತ್ತೆ ನನ್ನ ಅರ್ಧಾಂಗಿ ನಾವಿಬ್ರು ಮಂತ್ರಾಲಯದಲ್ಲಿ ಗುರುಗಳ ದರ್ಶನ ಮಾಡಬೇಕಾಗಿತ್ತು. ತುಂಬ ಹತ್ತಿರದಿಂದ ನೋಡ್ಬೇಕನ್ನೋ ಬೈಕೇ ತವಕ, ಅದು ಎರಡನೇ ಸರಿ ಹೋದಾಗ ವೈಫ್ ಜೊತೆ ಹೋಗಿದ್ದೆ. ಸೊ ಆಗ ಕಮಲ್ನಾಥ್ಜಿಯವರು ಗುರುಗಳ ಬೃಂದಾವನ ಎದುರುಗಡೆ ನಿಂತು ಯಾರ ಜೊತೆ ಅರ್ಚಕರ ಜೊತೆ ಮಾತಾಡ್ತಾ ಇದ್ರು. ಸೊ ಆಗ ನಾನು ಏನೋ ಗೊತ್ತಿಲ್ಲ, ಸೊ ಅವ್ರ ಹತ್ರ ಮಾತಾಡಿದೆ, ನನಗೆ ಗುರುಗಳನ್ನ ಹತ್ರದ ನೋಡಬೇಕು ತುಂಬ ಆಸೆ ಆಗಿದೆ. ಸೊ ಆಗ ಅವರು ಹೇಳಿದ್ರು, ಒಂದು ಅರ್ಧ ಗಂಟೆ ವೈಟ್ ಮಾಡಿ, ನೀವು ಈಚೆ ಕಡೆ ವೈಟ್ ಮಾಡಿ, ನಾನೇ ಬಂದು ಭೇಟಿ ಮಾಡ್ತೀನಿ ನಿಮ್ಮನ್ನ ಅಂತಂದು. ಸೊ ಹಾಗೆ ನಾನು ವೈಟ್ ಮಾಡ್ತಾ ನಿಂತೆ. ಸೊ ಅರ್ಧ ಗಂಟೆ ಆದ್ಮೇಲೆ ಅವರು ಪ್ರದರ್ಶನ ಹಾಕ್ತಾ ಇದ್ರು, ಪ್ರದರ್ಶನ ಎಲ್ಲ ಹಾಕಿ ಮುಗಿಸಿ ಬಂದು ಬಂದು ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಎಲ್ಲಿಂದ ಬಂದಿರೋದು ಹೇಗೆ ಎಲ್ಲ ತಿಳ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡು ಆಮೇಲೆ ನನಗೆ ಒಳಗಡೆ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಗುರುಗಳ ದರ್ಶನ ತುಂಬ ಚೆನ್ನಾಗಾಯ್ತು. ತುಂಬ ಆಸೆ ಪಟ್ಟು ಹೋಗಿದ್ದೆ, ಮೊದಲನೇ ಸರಿ ವೈಫ್ ಜೊತೆ ಹೋಗಿದ್ದು. ಸೊ ತುಂಬ ಖುಷಿ ಆಯಿತು ಗುರು ರಾಯರ ಕಳಿಸಿರ್ಬೋದು ಅವ್ರನ್ನ. ಸೊ ಆಮೇಲೆ ಮತ್ತೆ ಗುರುಗಳ ದರ್ಶನ ಕೂಡ ಮಾಡಿಸಿದ್ರು, ಗುರುಗಳು ಕೂಡ ಇದ್ರು ಮಂತ್ರಾಲಯದಲ್ಲಿ. ಆಗ ಗುರುಗಳ ದರ್ಶನ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ವಾಪಸ್ ಬಂದು ಅವ್ರಿಗೆ ಮತ್ತೆ ಒಂದು ನಮಸ್ಕಾರ ಮಾಡಿ ವಾಪಸ್ ಬಂದೆ. ಆಮೇಲೆ ನಾವು ವಿ ಹ್ಯಾಸ್ ಬಿನ್ ಟಾಸ್ಕ್ ಟು ಸ್ಪ್ರೆಡ್ ದ ವರ್ಡ್ ಆಫ್ ಕೃಷ್ಣ ಆಗಿರ್ಬೋದು, ಇಲ್ಲ ಗುರುರಾಯ ಇದಾಗಿರ್ಬೋದು, ಅವ್ರಿಗೆ ಅದರಲ್ಲಿ ಗುರುತಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹೆಸರು ರಾಘವೇಂದ್ರ ಅಂತ, ಮತ್ತು ಆಲ್ಸೋ ನನಗೆ ಒಂದು ಪಿಟಿಕೆ ಅದ್ರ ಮೇಲೆ ಕೊಡೋಕೆ ಇಷ್ಟಪಡ್ತೀನಿ. ನಾನು ಇವತ್ತೇನೇ ಆಗಿದ್ರು ಅದು ಗುರುರಾಯರ ಕೃಪೆ. ಯಾಕಂತಂದರೆ ನಾನು ಚಿಕ್ಕ ಮಗು ಇದ್ದಾಗ ಬಾಲಗ್ರಹ ಹಿಡಿದಿತ್ತು ನನಗೆ, ನಾನು ಆವಾಗಲೇ ಹೋಗಬೇಕಾಗಿತ್ತು. ನನ್ನ ತಾಯಿ ಅವತ್ತು ಹೇಳಿದ್ರು, ಗುರುಗಳೇ ನೀವೇ ಅವನ್ನ ಕಾಪಾಡಬೇಕು, ನಿಮ್ಮ ಹೆಸರೇ ಅವ್ನಿಗೆ ಇಡ್ತೀನಿ ಅಂತ. ಸೊ ಇವತ್ತು ನನ್ನ ಹೆಸರಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಬೆಳೆದಿದ್ದೀನಿ. ಸೊ ಎಲ್ಲ ಗುರುಗಳ ಆಶೀರ್ವಾದ. ನನಗೆ ಪ್ರಸಾದ್ ಜಿ ಇವರು 5 ವರ್ಷದಿಂದ ಕಿರು
ಪರಿಚಯ ಆಗಿದ್ದಾರೆ. ಅದರಿಂದ ಅವರ ಒಳ್ಳೆ ನಡತೆ, ಒಳ್ಳೆ ನನ್ನ ಹಾಗೆ ಒಳ್ಳೆ ವಿಷಯಗಳನ್ನು ತಿಳಿಸಿ ಒಳ್ಳೆ ಇದರಿಂದ ನಡೀತಾ ಇದ್ರು. ಈಗ ಸನ್ಯಾಸಕ್ಕೆ ತಗೊಂಡ್ಮೇಲೆ ಇನ್ನೂ ನನಗೆ ಒಳ್ಳೊಳ್ಳೆ ರೀತಿಯ ಹೊಸ ಹೊಸ ಪರಿಚಯಗಳು ಮಾಡಿಕೊಟ್ಟಿದ್ದಾರೆ. ಅವರು ಇನ್ನು ಮುಂದೆ ಜನಸಾಮಾನ್ಯರಿಗೆ ಕೃಷ್ಣನ ಬಗ್ಗೆ, ತಿರ್ಗಾ ರಾಯರ ಅವ್ರ ಬಗ್ಗೆ, ಜೊತೆಗೆ ಸನಾತನ ಧರ್ಮದ ತಿಳಿಸ್ಬೇಕು ಅನ್ನೋದು ನಮ್ಮೆಲ್ಲ ಕೋರಿಕೆ. ದೇವರು ಅವ್ರಿಗೆ ಚೆನ್ನಾಗಿ ಇನ್ನ ಮುಂದೆ ಸಾಗಲಿ ಅಂತ ರಾಘವೇಂದ್ರ ಆಯರವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೇನೆ. ಫ್ರಮ್ ಮೈ ಲಾಸ್ಟ್ ಟೂ ಜನರೇಷನ್ ಬ್ಯಾಕ್ ಸ್ಟೋರ್ ಪೇ जो भी मैं यहाँ पे काम करता हूँ अपने तरीके से करता हूँ. मेरे बड़े लोग जितना भी मेरे को खुशबू के बारे में सिखाए हैं, करे हैं, मैं वही काम करता हूँ यहाँ पे. और अब तक तो जो भी काम कर रहा हूँ, अब तक जितने भी मेरे पास कस्टमर्स आते हैं, सब लोग, हर कोई जो है बहुत ही ख़ास, बहुत ही एक इज्जत और एक वेल विशर की तरह हो गया है मेरा हर कस्टमर. हर एक को जो है जैसी सर्विस देना है वैसी सर्विस देता हूँ. और उसमें जो है ना, एक हमारे मेरे ये जो खुशबू की लाइफ में जो है, मेरे एक बहुत ही बहुत जो है ना ख़ास कस्टमर जो है ना आए हैं, वो है हमारे प्रसाद सर. और इनको जो है ना मैं उन दिनों से जो है ना देखते आया हूँ कि जो है ना इनका जो है ना एक अपना गेटअप एक अलग ही तरीके का था. वो एक आते थे तो जो है ना एक अलग ही तरीके से रहते थे, एक मिलते थे, एक दोस्त की तरह मिलते थे. और आज भी जो है ने वो मोहब्बत से बात करने में कुछ कमी नहीं है उनके पास. बहुत ही बहुत जो है ने ऐसा फूल जो है ने डालते रहते हैं मोहब्बत के बातों के, तो जो है ने उसका जो है ने कोई जवाब ही नहीं है. और जब से एक हमारे गुरुजी के अहदे पे आए हैं, तो तब से जो है ने उनको देखने के बाद ऐसा हुआ है कि जो है ने मैं कुछ बोल नहीं सकता हूँ कि पहले में और अब में जो है ना इतना बड़ा फर्क हो गया. पहले जो है ना इनको ज़मीन पे चलते हुए देखते थे, और आजकल तो जो है ना इनका जो मामला, जो बदलाव आया है इनके पास, ऐसा दिख रहा है कि ये बादलों के ऊपर चल रहे हैं. तो वो हिसाब में जो है ना हम गुरुजी से जो है ना बहुत दिल से शुक्रिया अदा करते हैं कि इसके बाद भी जो है ना मेरे पास आए, आके जो है ना मेरे पास एक ख़ास ख़ास लोगों को, इतने लोगों को साथ में लेके आके जो है ना मेरे को इंट्रोड्यूस करा. और इनका जो है ना मेरे स्टोर पे प्रमोशन इतना ज़्यादा है, और इतने लोगों को जो है ना इन्होंने जो है ना मेरे को ला के मिलाया है. मैं इनका बहुत ही जो है ना दिल से शुक्रिया अदा करता हूँ. बहुत अच्छी तरीके से होएगा और लाइफ टाइम होएगा और बहुत अच्छा से अच्छा होएगा. समझ गए.